ಕೇರಳದಲ್ಲಿ ಈಗ ಅಕ್ಷರಶಃ ನರಕ ಸದೃಶ್ಯ ದೃಶ್ಯಗಳೇ. ಎಲ್ಲೆಲ್ಲೂ ಕೂಡ ಆಕ್ರಂದನ, ಅಳು, ಕಣ್ಣೀರು. ಇದರ ನಡುವೆ ಗಂಜಿ ಕೇಂದ್ರಗಳಲ್ಲಿ ಒಂದಷ್ಟು ಸಮಾಧಾನ ತರುವಂತಹ ಸಂಗತಿಗಳು ನಡೆದಿವೆ. ಯಾಕೆಂದರೆ ಕೇರಳದ ಮುಂಡಕೈ ಹಾಗೂ ಚೊರ್ಮಲ್ನಲ್ಲಿ ಸದ್ಯಕ್ಕೆ ಈಗಾಗಲೇ ನಿರಾಶ್ರಿತರಾಗಿರುವಂತಹ ಹಲವು ಮಂದಿ ಮುಂಡಕೈನ ಈ ಗೌರ್ಮೆಂಟ್ ಹೈಸ್ಕೂಲ್ಗೆ ಬರ್ತಿದ್ದಾರೆ. ಇಲ್ಲಿಗೆ ಬಂದಂತಹ ಬಹುತೇಕರಿಗೆ ಊಟ ಉಪಚಾರದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗ್ತಿದೆ. ನೀವು ಈಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸೆಕೆಂಡ್ರಿ ಹೈಸ್ಕೂಲ್ನ ಆವರಣದಲ್ಲಿ ಸದ್ಯ ಈಗಾಗಲೇ 350ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ಸಕಲ ವ್ಯವಸ್ಥೆಯನ್ನು ಮಾಡುವ ಉದ್ದೇಶದಿಂದಾಗಿ ಎಲ್ಲವನ್ನು ಕೂಡ ಸ್ಟಾಕ್ ಮಾಡಲಾಗ್ತಿದೆ. ವಾಟರ್ ಕ್ಯಾನ್ಗಳನ್ನು, ನೀರಿನ ಬಾಟಲ್ಗಳನ್ನು ಸದ್ಯ ಇಲ್ಲಿ ತಂದಿರಿಸಲಾಗಿದೆ. ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ನೀರಿನ ಬಾಟಲ್ಗಳನ್ನು ಇರಿಸಲಾಗಿದೆ. ಇನ್ನುಳಿದಂತೆ ತರಕಾರಿಗಳನ್ನು ಗಮನಿಸ್ತಿರ್ಬೋದು, ಬೀನ್ಸ್, ಟೊಮಾಟೊ, ಆಲೂಗಡ್ಡೆ, ನಿಂಬೆಹಣ್ಣು, ಮೆಣಸಿನಕಾಯಿ, ಬಾಳೆಕಾಯಿ, ಈರುಳ್ಳಿ, ಹೂಕೋಸು, ಬೂದುಗುಂಬಳಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಕ್ಯಾರೆಟ್, ಬೀಟ್ರೋಟ್, ಹೀಗೆ ಎಲ್ಲ ತರಕಾರಿಗಳನ್ನು ತರುವುದರ ಜೊತೆಗೆ ಈ ಮಧ್ಯಾಹ್ನದ ಊಟ ಹಾಗೂ ರಾತ್ರಿಯ ಊಟಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ. ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಯಾವುದೇ ತೊಂದರೆ ಉಂಟಾಗಬಾರದು, ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಎದುರಾಗಬಾರದು ಅನ್ನೋದು ಒಂದು ಉದ್ದೇಶ. ಆದರೆ ಈ ಸ್ಥಳದಲ್ಲಿ ಎಲ್ಲ ದಾಸ್ತಾನುಗಳನ್ನು, ಅಂದರೆ ತರಕಾರಿಗಳನ್ನು ಸದ್ಯ ಈಗ ದಾಸ್ತಾನು ಮಾಡಲಾಗ್ತಿದೆ. ದಾಸ್ತಾನು ಮಾಡುವುದರ ಜೊತೆಗೆ ಇನ್ನು ಪಕ್ಕದಲ್ಲಿ ನೀವು ಪಕ್ಕದ ಕೊಠಡಿಯಲ್ಲಿ ಕೂಡ ಗಮನಿಸ್ಬೋದು, ಈ ಒಂದು ಪಕ್ಕದ ಕೊಠಡಿಯಲ್ಲಿ ತರಕಾರಿಗಳನ್ನು, ಬಿಸ್ಕಿಟ್ಗಳನ್ನು ಹಾಗೂ ಖಾರದ ಪುಡಿ ಸೇರಿದಂತೆ ದವಸ ಧಾನ್ಯಗಳನ್ನು ಈ ಒಂದು ಕೊಠಡಿಯಲ್ಲಿ ಇರಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ರವೆ, ಸಕ್ಕರೆ, ಬೇಳೆಕಾಳು, ಕಡಲೆಬೇಳೆ, ಜೋಳ ಹಾಗೂ ಇನ್ನಿತರ ಬೆಲ್ಲ, ಉಪ್ಪಿನಕಾಯಿ ಸೇರಿದಂತೆ ಹಲವು ವಸ್ತುಗಳಂದರೆ ದೀರ್ಘಾವಧಿಗೆ ಕೆಡದಂತೆ ಇರುವಂತಹ ವಸ್ತುಗಳನ್ನು ತರಲಾಗಿದೆ. ಇನ್ನು ಅಕ್ಕಿ ಚೀಲಗಳನ್ನು ನೀವು ಗಮನಿಸ್ತಿರ್ಬೋದು, ಸುಮಾರು 1 ತಿಂಗಳಿಗೆ ಆಗುವಷ್ಟು ಅಕ್ಕಿ ಚೀಲಗಳು, ಮೂಟಗಳನ್ನು ಈಗಾಗಲೇ ತರಲಾಗ್ತಿದೆ. ಇನ್ನು ಮಕ್ಕಳು ಅಳಬಾರದು ಅನ್ನೋ ಕಾರಣಕ್ಕಾಗಿ ಮಕ್ಕಳಿಗಾಗಿ ಬಾಳೆಹಣ್ಣು, ಬಿಸ್ಕೆಟ್ ಹಾಗೂ ಬ್ರೆಡ್ ಸೇರಿದಂತೆ ರಸ್ಕನ್ನು ಕೂಡ ನೀಡಲಾಗ್ತಿದೆ. ಇನ್ನು ಕೇರಳದಲ್ಲಿ ಇರುವಂತಹ ಬಹುತೇಕ ಸಂಘಟನೆಗಳು, ಅಂಗಡಿಗಳು ಎಲ್ಲವೂ ಕೂಡ ದಾನ ಮಾಡುವುದರಲ್ಲಿ ನಿರತರಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಯಾರು ಕೂಡ ತನ್ನ ನೆರೆಹೊರೆಯವರು ಅಥವಾ ತನ್ನ ಬಂಧು ಬಳಗ ಹಸಿವಿನಿಂದ ಬಳಲಬಾರದು ಅಂತೇಳಿ ಎಲ್ಲ ವ್ಯವಸ್ಥೆನ ಮಾಡ್ತಿದ್ದಾರೆ. ನೀವೀಗ ನೋಡ್ತಾ ಇರ್ಬೋದು, ಸಕಲ ಅಂದರೆ ಸ್ನಾನದ ವ್ಯವಸ್ಥೆನೂ ಕೂಡ ಮಾಡಲಾಗಿದ್ದು, ಬಕೆಟ್ ಮತ್ತು ಲೋಟದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಕೇರಳದ ಮಹಾದುರಂತದಲ್ಲಿ ಸಂಕಷ್ಟಕ್ಕೆ ಸಿಲುಕಿದವರಿಗೆ ಸದ್ಯ ಗಂಜಿ ಕೇಂದ್ರದಲ್ಲಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡುವ ಕಾರ್ಯ ಭರದಿಂದ ಸಾಗಿದೆ. ಇನ್ನು ಗಂಜಿ ಕೇಂದ್ರದಲ್ಲಿ ಇರುವವರಿಗೆ ಬೆಳಿಗ್ಗೆ ಪರೋಟ, ಚಪಾತಿ, ಬ್ರೆಡ್, ಬನ್, ರಸ್ಕ್, ಬಿಸ್ಕೆಟ್ ಸೇರಿದಂತೆ ಹಲವು ಉಪಹಾರವನ್ನು ನೀಡಲಾಯಿತು. ಈಗ ಮಧ್ಯಾಹ್ನದ ಊಟವನ್ನು ತಯಾರು ಮಾಡಲಾಗ್ತಿದೆ. ಕೇರಳದ ಸುಮಾರು 70ಕ್ಕೂ ಸ್ವಯಂ ಸೇವಕರು ಈ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಇಲ್ಲಿ ಅನ್ನ, ಸಾಂಬಾರ್ ಹಾಗೂ ಚಪಾತಿಯನ್ನು ತಯಾರು ಮಾಡ್ತಿದ್ದಾರೆ. ಹೀಗಾಗಿ ಸಾಂಬಾರ್ಗೆ ಬೇಕಾದಂತಹ ಎಲ್ಲ ತರಕಾರಿಗಳನ್ನು ಹೆಚ್ಚಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನುಗ್ಗೆಕಾಯಿ, ಬೂದುಗುಂಬಳ, ಕ್ಯಾರೆಟ್, ಮಂಗಳೂರು ಸೌತೆ, ಬೀನ್ಸ್ ಸೇರಿದಂತೆ ಎಲ್ಲ ತರಕಾರಿಗಳನ್ನು ಕೂಡ ಕಟ್ ಮಾಡಿಕೊಂಡು ಇಟ್ಟಿದ್ದಾರೆ. ಸುಮಾರು 1,000 ಮಂದಿಗೆ ಈಗ ಅಡುಗೆನ ತಯಾರು ಮಾಡಬೇಕು, 12:30 ಗಂಟೆಯಿಂದಲೇ ಊಟವನ್ನು ಕೊಡಬೇಕು. ಆ ಕಾರಣಕ್ಕಾಗಿ ಸಕಲ ರೀತಿಯಲ್ಲೂ ಕೂಡ ಊಟದ ತಯಾರಿ ಒಂದೆಡೆ ಆದರೆ ಮತ್ತೊಂದೆಡೆ ಪರೋಟವನ್ನು ಬೇಯಿಸ್ತಿದ್ದಾರೆ. ನೀವು ನೋಡ್ಬೋದು, ಪರೋಟವನ್ನು ಕೂಡ ಬೇಯಿಸಿ ಈ ಒಂದು ಪಾತ್ರೆಯಲ್ಲಿ ಇಡ್ತಿದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಚಪಾತಿಯನ್ನು ಸುಡ್ತಿದ್ದಾರೆ. ಚಪಾತಿಯನ್ನು ಇಲ್ಲೇ ರೆಡಿ ಮಾಡ್ಕೊಳ್ತಿದ್ದಾರೆ, ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ. ಇದಕ್ಕಾಗಿ ಬೇಕಾದಂತಹ ಎಲ್ಲ ಪರಿಕರಗಳನ್ನು ಬೇರೆ ಬೇರೆ ಭಾಗಗಳಿಂದ ದಾನಿಗಳು ಕೊಡ್ತಿದ್ದಾರೆ. ಇನ್ನು ಈ ವಿಚಾರ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಎಷ್ಟು ಮಂದಿಗೆ ಊಟ ತಯಾರು ಮಾಡ್ತಿದ್ದೀರಿ? ಏನು ಸರ್? ಎಷ್ಟು ಜನಕ್ಕೆ ಅಡುಗೆ ತಯಾರು ಮಾಡ್ತೀವಿ? ಅಡುಗೆ 350. ಅಂದರೆ 3 ಕೇಂದ್ರಗಳಿಗೆ ಸೇರಿ 1,000 ಜನ? ಮೂರು ಕೇಂದ್ರ ಅಲ್ಲ, ಇದು ಒಂದು. ಇಲ್ಲಿ ಒಂದು ಕೇಂದ್ರ? ಇಂದು ಒಂದು ಕೇಂದ್ರ. ಒಂದು ಕೇಂದ್ರಗೆ 350. ಏನೆಲ್ಲ ಅಡುಗೆ ತಯಾರು ಮಾಡ್ತಿದ್ರಿ? ಅಡುಗೆಗೆ ಸಾಂಬಾರು ಮತ್ತೆ ಸಾಂಬಾರು ಇದೆ, ಉಪ್ಪೇರಿ ಅಂತ ಮಲಯಾಳಿ ಹೇಳುದು. ಮತ್ತೆ ಪರೋಟಾ, ಚಪಾತಿ ಎಲ್ಲ ರೆಡಿ ಮಾಡ್ತಿದ್ರಿ? ಚಪಾತಿ ಹೇಗೆ ಸರ್, ನಿರಾಶ್ರಿತರೆಲ್ಲ ಹೇಗೆ? ಲೀಡರ್ಶಿಪ್ ಇದು, ಇದೀಗ ನಾವು ಅಡುಗೆ ಮಾಡಿದ್ದು ಕ್ಲಬ್, ವಿಕ್ಟೋರಿ ಕ್ಲಬ್ ಅಂತ ಹೇಳ್ಬಿಟ್ಟು, ಅವ್ರು ನಮ್ಮ 50 ಜನ ಉಂಟು, ಅವ್ರ ಸೇವಾ ಸಂಘ ಮಾಡಿ ಅವರು ರೆಡಿ ಮಾಡ್ತಾರೆ. ಯಾವ್ದು ಕ್ಲಬ್ ಸರ್? ವಿಕ್ಟೋರಿ, ವಿಕ್ಟೋರಿ ಆರ್ಟ್ಸ್ ಸ್ಪೋರ್ಟ್ಸ್ ಕ್ಲಬ್. ವಿಕ್ಟೋರಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್. ನೀವು ಸ್ವಯಂ ಸೇವಕರು ಎಷ್ಟು ಜನ ಇದ್ದೀರಿ ಸರ್? ನಾವು ಈಗ ಕ್ಲಬ್ ಅಲ್ಲಿ 50 ಜನ ಇದೆ.
ಬೇರೆ ಕ್ಲಬ್ ಅವರು ಉಂಟು, ಅವರು ಬೇರೆ ಕೆಲಸ ಮಾಡ್ತಾರೆ. ಈ ತರಕಾರಿಗಳೆಲ್ಲ ಎಲ್ಲಿ ಎಲ್ಲಿಂದ ಬರ್ತವೆ? ಒಬ್ರು ಸ್ಪಾನ್ಸರ್ ಮಾಡ್ತಾರೆ, ಕ್ಲಬ್ ಅವರು ಉಂಟು, ಮತ್ತೆ ಅಂಗಡಿಯವರು ಉಂಟು, ಮತ್ತೆ ಡಾಕ್ಟರ್ಸ್ ಉಂಟು, ಮತ್ತೆ ಅವ್ರ ಜ್ಯುವೆಲ್ಲರಿ ಉಂಟು, ಸುಮಾರು ಕೆ ಎಮ್ ಸಿ ಸಿ ಅವರು, ಮತ್ತೆ ಸುಮಾರು ಜನವರು ಉಂಟು. ಏನಂತಾರೆ ಮುಸ್ತಫಾ? ಇದು ಸ್ಥಳೀಯರಾದಂತಹ ಮುಸ್ತಫಾ ಅವ್ರ ಮಾತುಗಳು. ಮುಸ್ತಫಾ ಅವ್ರು ಹೇಳದಂತ ಅಂದ್ರೆ, ದಾನಿಗಳು ನೀಡುವಂತಹ ತರಕಾರಿ ಹಾಗೂ ದವಸ ಧಾನ್ಯಗಳ ತಂದು ಇಲ್ಲಿ ಅನ್ನ ಮತ್ತು ಸಾಂಬಾರನ್ನ ತಯಾರು ಮಾಡ್ತಿದೀವಿ, ಎಲ್ಲ ಪ್ರಿಪೇರ್ ಆಗ್ತಿದೆ. ಇಲ್ಲಿ ಒಂದು ಕ್ಯಾಂಪ್ನಲ್ಲಿ 350 ಮಂದಿ ಇದ್ದಾರೆ, ಇವರಿಗೆ ಊಟವನ್ನ ಬಡಿಸಿ ನಂತರ ಮತ್ತೊಂದು ಕ್ಯಾಂಪ್ಗೆ ಹೋಗ್ತೀವಿ, ಅಲ್ಲೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಮೆಪ್ಪಾಡಿಯಿಂದ ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕೇರಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.